ನಮಸ್ಕಾರ ವೀಕ್ಷಕರೇ ಕರ್ನಾಟಕ ನ್ಯೂಸ್ಗೆ ಸ್ವಾಗತ ನಾನು ಯೋಗೇಶ್ ಈಶ್ವರ್ ಇವತ್ತು ಕೂಡ ರಾಜ್ಯದ ವಿವಿಧ ಜಿಲ್ಲೆಗಳ ಪ್ರಮುಖ ಸುದ್ದಿಗಳನ್ನು ಕರ್ನಾಟಕ ನ್ಯೂಸ್ನಲ್ಲಿ ನಾವು ನಿಮಗೆ ನೀಡ್ತಾ ಇದ್ದೀವಿ ಮೊದಲನೇ ಸುದ್ದಿ ಹುಬ್ಬಳ್ಳಿಯಿಂದ ಬರ್ತಾ ಇದೆ ಅಸಮರ್ಥರಿಬ್ಬರು ಸೇರಿ ಮಹಾ ಮೈತ್ರಿಯನ್ನು ಹೊರಟಿದ್ದಾರೆ ಅಂತ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಅವರು ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ವಿರುದ್ಧ ಕಿಡಿಕಾರಿದ್ದಾರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ದಿನದಿಂದ ದಿನಕ್ಕೆ ಹೆಚ್ಚಿನ ಮನ್ನಣೆ ಇದೆ ಹಲವಾರು ಬಿಜೆಪಿ ನಾಯಕರು ಕಾಂಗ್ರೆಸ್ ತಮ್ಮ ಮುಖ ಮಾಡುತ್ತಿದ್ದಾರೆ ಕರ್ನಾಟಕ ಬಿಜೆಪಿಗೆ ಹೆದರಿಕೆ ಶುರುವಾಗಿದೆ ಅಂತ ಜಗದೀಶ್ ಶೆಟ್ಟರ್ ಅವರು ಹೇಳಿದ್ದಾರೆ ಹುಬ್ಳಿಯಲ್ಲಿ ಮಾತನಾಡಿದ ಅವರು ಅಸಹಾಯಕರಿಬ್ಬರು ಸೇರಿ ಮೈತ್ರಿಯನ್ನ ಮಾಡಿಕೊಳ್ತಿದ್ದಾರೆ ಅಂತ ಜೆಡಿಎಸ್ ಬಿಜೆಪಿ ಮೈತ್ರಿ ಬಗ್ಗೆ ವ್ಯಂಗ್ಯವಾಡಿದ್ದಾರೆ ಲೋಕಸಭಾ ಚುನಾವಣೆಯಲ್ಲಿ ಮೈತ್ರಿ ಮಾಡಿಕೊಳ್ಳೋದು ಜೆಡಿಎಸ್ ಮತ್ತು ಬಿಜೆಪಿಗೆ ಬಿಟ್ಟ ವಿಚಾರ ಹಿಂದಿನಿಂದಲೂ ಇದರ ಬಗ್ಗೆ ಚರ್ಚೆ ನಡೆಯುತ್ತಿದೆ ವಿಧಾನಸಭಾ ಚುನಾವಣೆಯಲ್ಲಿ ಇಬ್ಬರು ಪರಸ್ಪರ ಫೈಟ್ ಮಾಡಿದ್ದಾರೆ ಈಗ ಮತ್ತೆ ಮೈತ್ರಿ ವಿಚಾರ ಮಾತನಾಡುತ್ತಿದ್ದಾರೆ ಅನುಕೂಲವಿದ್ದಾಗ ಮೈತ್ರಿ ಮಾಡ್ಕೊಳ್ಳೋದು ಅನಾನುಕೂಲವಾದಾಗ ಮೈತ್ರಿ ಹಿಂದೆ ಸರಿಯೋದು ಈ ರೀತಿ ಮಾಡಿದಾಗ ಜನರ ನಂಬಿಕೆ ಕಳೆದುಕೊಳ್ತಾರೆ ಎಂದು ಜಗದೀಶ್ ಶೆಟ್ಟರ್ ಕಿಡಿಕಾರಿದ್ದಾರೆ ಎಸ್ ವೀಕ್ಷಕರೇ ಜಗದೀಶ್ ಶೆಟ್ಟರ್ ಅವರು ಏನು ಹೇಳಿದ್ದಾರೆ ಕೇಳೋಣ ಬನ್ನಿ ಮತ್ತೆ ಈಗ ಹೊಂದಾಣಿಕೆ ಒಂದು ಜನರ ನಂಬಿಕೆ ವಿಶ್ವಾಸಕ್ಕೆ ಬರ್ತದೆ ಯಾವಾಗ ಹೀಗಾಗಿ ಅನುಕೂಲ ಇದ್ದಾಗ ಮೈತ್ರಿ ಮಾಡ್ಬೋದು ಅನಾನುಕೂಲತೆ ಆದಾಗ ಮೈತ್ರಿ ಇಲ್ಲದೆ ಇರುವಂಥದ್ದು ಇವೆಲ್ಲ ಏನಂದ್ರೆ ಜನ ಒಂದು ನಂಬಿಕೆಯ ವ್ಯವಸ್ಥೆ ಇರ್ತದೆ ಆ ನಂಬಿಕೆ ಹೋಗ್ತಕ್ಕಂತೆ ಎರಡು ಪಾಟಿ ಮೇಲೆ ಕ್ರೀಡಿಬಿಲಿಟಿ ಹೋಗ್ತದೆ ಅಲ್ಲ ಮೊದಲಿಂದಲೂ ಒಂದು ಏನಂದ್ರೆ ಎಡೇಸ್ ಒಂದು ಇದು ಅಂದರೆ ಈ ಬಿ ಜೆ ಪಿ ಬಿ ಟೀಮ್ ಅನ್ನೋ ಒಂದು ಅಪವಾದ ಕೇಳಿ ಬರ್ತಿತ್ತು ಅದು ಸಾಬೀತಾಗ್ತಾ ಇದೆ ಅಲ್ಲ ಅದ್ರ ಬಗ್ಗೆ ನಾವು ಏನು ಕಮೆಂಟ್ ಮಾಡುವ ಒಂದೇ ಒಂದು ಯಾವಾಗಲೂ ಈ ಮೈತ್ರಿ ವಿಚಾರ ಬಂದಾಗ ಈಗ ಮಹಾರಾಷ್ಟ್ರದಾಗ ಈ ಕಡೆ ಅಜಿತ್ ಪವಾರ್ ಅವ್ರನ್ನ ಒಂದು ತಿಂಗಳ ಮುಂಚೆ ನರೇಂದ್ರ ಮೋದಿಜಿಯವರು ಭೋಪಾಲ್ನಲ್ಲಿ ಹೋದಾಗ ಪಬ್ಲಿಕ್ ಮೀಟಿಂಗ್ದಾಗ ಟೀಕೆ ಮಾಡ್ತಾರೆ ಅಜಿತ್ ಪವಾರ ಸಾವಿರಾರು ಕೋಟಿ ರೂಪಾಯಿ ಹಗರಣ ಮಾಡಿದ್ದಾರೆ ಅಂತೇಳಿ ಟೀಕಾ ಮಾಡ್ತಾರೆ ಆಮೇಲೆ ಮುಂದೆ ಒಂದೇ ತಿಂಗಳಾದಾಗ ವಿದಿನ್ ಒನ್ ಮಂತ್ ಅವ್ರನ್ನ ಮತ್ತೆ ಬಿ ಜೆ ಪಿ ಮೈತ್ರಿ ಕರ್ಕೊಂಡ್ಬಂದು ಡಿ ಸಿ ಎ ಮಾಡ್ತಾರೆ ಹೀಗಾಗಿ ಇನ್ನು ಮುಂದಿನ ಸುದ್ದಿ ರಾಮನಗರದಿಂದ ಬರ್ತಾ ಇದೆ ರಾಮನಗರದಲ್ಲಿರುವ ರಾಜೀವ್ ಗಾಂಧಿ ಮೆಡಿಕಲ್ ಕಾಲೇಜ್ ಕನಕ್ಪುರಕ್ಕೆ ಸ್ಥಳಾಂತರಿಸಲು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಯತ್ನಿಸುತ್ತಿದ್ದಾರೆ ಇದನ್ನು ಖಂಡಿಸಿ ರಾಮನಗರ ಜನರು ವಿವಿಧ ಸಂಘಟನೆಗಳು ಪ್ರತಿಭಟನೆ ನಡೆಸಿದ್ದು ರಾಮನಗರ ಬಂದ್ಗೆ ಕರೆ ನೀಡಲಾಗಿತ್ತು ಇದನ್ನು ಬೆಂಬಲಿಸಿ ಜೆಡಿಎಸ್ ನಾಯಕ ನಟ ನಿಖಿಲ್ ಕುಮಾರಸ್ವಾಮಿ ಟ್ವೀಟ್ ಮಾಡಿದ್ದಾರೆ ಮೆಡಿಕಲ್ ಕಾಲೇಜು ರಾಮನಗರ ಜಿಲ್ಲೆಯ ಜನತೆಯ ಹಕ್ಕು ಅದಕ್ಕಾಗಿ ಹೋರಾಟ ಮಾಡುವ ಹಕ್ಕು ಅವರಿಗಿದೆ ಹೀಗಾಗಿ ಪಕ್ಷಾತೀತವಾಗಿ ನಡೆಯುತ್ತಿರುವ ರಾಮನಗರ ಬಂದ್ಗೆ ನನ್ನ ಸಂಪೂರ್ಣ ಬೆಂಬಲವಿದೆ ನೇರ ಭಾಗವಹಿಸಿ ರಾಜಕೀಯ ಬೆರೆಸುವುದು ನನಗೆ ಇಷ್ಟವಿಲ್ಲ ಮೆಡಿಕಲ್ ಕಾಲೇಜು ಬೇಕೆನ್ನುವ ರಾಮನಗರ ಜನರ ಒತ್ತಾಯಕ್ಕೆ ನನ್ನ ಸಹಮತ ಇದೆ ಎಂದು ನಿಖಿಲ್ ಕುಮಾರಸ್ವಾಮಿ ಹೇಳಿದ್ದಾರೆ ಎರಡ್ ಸಾವಿರದ ಆರು ಏಳರಲ್ಲೇ ಮುನ್ನೂರ ಹತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ವೈದ್ಯಕೀಯ ಕಾಲೇಜು ಸೇರಿ ರಾಮನಗರದಲ್ಲಿ ರಾಜೀವ್ ಗಾಂಧಿ ವಿವಿ ಸಮುಚ್ಚಯ ಸ್ಥಾಪನೆ ಅಂದಿನ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಆಡಳಿತಾತ್ಮಕ ಮಂಜೂರಾತಿ ನೀಡಿದ್ದರು ಮತ್ತೆ ಇಪ್ಪತ್ತೈದು ಮೂರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಸಿಎಂ ಆಗಿದ್ದಾಗ ಕುಮಾರಣ್ಣ ಅವರು ಆ ಯೋಜನೆಗಳ ವೆಚ್ಚವನ್ನು ಐನೂರ ನಲವತ್ತು ಕೋಟಿ ರೂಪಾಯಿಗೆ ಹೆಚ್ಚಿಸಿದ್ದರು ಮೈತ್ರಿ ಸರ್ಕಾರದ ಅವಧಿಯಲ್ಲಿ ಕನಕಪುರಕ್ಕೂ ಪ್ರತ್ಯೇಕ ಮೆಡಿಕಲ್ ಕಾಲೇಜು ಬೇಕು ಎಂದು ಡಿಕೆ ಶಿವಕುಮಾರ್ ಅವರೇ ಒತ್ತಡ ಹೇರಿದ್ರು ಹದಿಮೂರು ಹನ್ನೆರಡು ಎರಡು ಸಾವಿರದ ಹದಿನೆಂಟರಲ್ಲಿ ನಾನೂರ ಐವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಮೆಡಿಕಲ್ ಕಾಲೇಜನ್ನು ಅವರು ಕನಕಪುರಕ್ಕೆ ಮಂಜೂರು ಮಾಡಿದ್ರು ಆದರೆ ಇದೀಗ ಅದನ್ನು ಸ್ಥಳಾಂತರಿಸುವ ಅಥವಾ ಅದನ್ನು ಕನಕಪುರಕ್ಕೆ ತಗೊಂಡು ಹೋಗೋ ಕೆಲಸವನ್ನ ಮಾಡ್ತಾ ಇದ್ದಾರೆ ಸ್ಥಳಾಂತರಿಸುವ ಕೆಲಸವನ್ನ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ನಿಖಿಲ್ ಕುಮಾರಸ್ವಾಮಿ ಅವರು ಆರೋಪವನ್ನು ಮಾಡಿ ಟ್ವೀಟ್ ಅನ್ನು ಮಾಡಿದ್ದಾರೆ ಮುಂದಿನ ಸುದ್ದಿ ಮಂಗಳೂರು ಮಂಗಳೂರು ನಗರ ಪಾಲಿಕೆಯ ಇಪ್ಪತ್ನಾಲ್ಕನೇ ಅವಧಿಯ ಮೇಯರ್ ಹಾಗೂ ಉಪಮೇಯರ್ ಹುದ್ದೆಗೆ ಚುನಾವಣೆ ನಡೆದಿದ್ದು ಮೇಯರ್ ಆಗಿ ನಿರೀಕ್ಷೆಯಂತೆ ಬಿಜೆಪಿಯ ಸುಧೀರ್ ಶೆಟ್ಟಿ ಆಯ್ಕೆಯಾಗಿದ್ದಾರೆ ಉಪಮೇಯರ್ ಆಗಿ ಸುನೀತಾ ಆಯ್ಕೆಯಾಗಿದ್ದಾರೆ ಈ ಹಿಂದಿನ ಅವಧಿಯಲ್ಲಿ ಮಂಗಳೂರು ಉತ್ತರ ವಿಭಾಗ ವಿಧಾನಸಭಾ ಕ್ಷೇತ್ರದ ಪಾಲಿಗೆ ಪಾಲಿಕೆ ಸದಸ್ಯ ಮೇಯರ್ ಆಗಿದ್ದರು ಈ ಬಾರಿ ಮಂಗಳೂರು ದಕ್ಷಿಣ ಕ್ಷೇತ್ರದ ಸದಸ್ಯ ಸುಧೀರ್ ಶೆಟ್ಟಿ ಅವರಿಗೆ ಮೇಯರ್ ಹುದ್ದೆ ಒಲಿದು ಬಂದಿದೆ ಇನ್ನು ಪರಿಶಿಷ್ಟ ಜಾತಿಯ ಏಕೈಕ ಸದಸ್ಯೆ ಪಣಬೂರು ವಾರ್ಡ್ನ ಸುನೀತಾ ಅವರು ಉಪಮೇಯರ್ ಆಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಸುಧೀರ್ ಶೆಟ್ಟಿ ಅವರು ಮೂರನೇ ಬಾರಿಗೆ ಪಾಲಿಕೆಗೆ ಆಯ್ಕೆಯಾಗಿದ್ದು ಈ ಹಿಂದೆ ಮುಖ್ಯ ಸಚೇತಕರಾಗಿ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿಯೂ ಕಾರ್ಯನಿರ್ವಹಿಸಿದ್ದಾರೆ ಅಲ್ಲದೆ ಬಿಜೆಪಿ ಜಿಲ್ಲಾ ಘಟಕದ ಪ್ರಧಾನ ಕಾರ್ಯದರ್ಶಿ ಕೂಡ ಆಗಿದ್ದರು ಪಾಲಿಕೆಯ ಒಟ್ಟು ಅರವತ್ತು ಸ್ಥಾನಗಳ ಪೈಕಿ ಬಿಜೆಪಿ ಇಪ್ಪತ್ ನಲವತ್ನಾಲ್ಕು ಕಾಂಗ್ರೆಸ್ ಹದ್ನಾಲ್ಕು ಹಾಗೂ ಎಸ್ ಡಿಪಿ ಎರಡು ಸ್ಥಾನಗಳನ್ನ ಹೊಂದಿದೆ ಮುಂದಿನ ಸುದ್ದಿ ಕೋಲಾರದ್ದು ಕರ್ನಾಟಕ ಕಾಂಗ್ರೆಸ್ ಸರ್ಕಾರದ ವೈಫಲ್ಯದ ವಿರುದ್ಧ ಬಿಜೆಪಿ ರಾಜ್ಯಾದ್ಯಂತ ಪ್ರತಿಭಟನೆ ನಡೆಸುವ ಆದರೆ ಕೋಲಾರದಲ್ಲಿ ನಡೆದ ಪ್ರತಿಭಟನಾ ಸ್ಥಳಕ್ಕೆ ಹೆಜ್ಜೆಯನ್ನು ದಾಳಿ ನಡೆಸಿದ ಹಿನ್ನೆಲೆ ಸಂಸದ ಎನ್ ಎಸ್ ಮುನಿಸ್ವಾಮಿ ಸೇರಿದಂತೆ ಬಿಜೆಪಿ ನಾಯಕರು ಕಾರ್ಯಕರ್ತರು ಮತ್ತು ಭದ್ರತಾ ಕರ್ತವ್ಯದಲ್ಲಿದ್ದ ಪೊಲೀಸರು ದಿಕ್ಕಾಪಾಲಾಗಿ ಓಡಿದ ಘಟನೆ ನಡೆದಿದೆ ಸಂಸದರು ಪೊಲೀಸರು ಸೇರಿ ಇಪ್ಪತ್ತಕ್ಕೂ ಹೆಚ್ಚು ಜನರು ಹೆಚ್ಚು ಜನರ ಮೇಲೆ ಹೆಜ್ಜೆಯನ್ನು ದಾಳಿ ನಡೆದಿದ್ದು ಈ ಪೈಕಿ ಕೆಲವರು ಜಿಲ್ಲಾಸ್ಪತ್ರೆಗೆ ದಾಖಲಾಗಿದ್ದು ವೈದ್ಯರು ಚಿಕಿತ್ಸೆ ನೀಡಿದ್ದಾರೆ ರಾಜ್ಯ ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗಿ ಅಭಿವೃದ್ಧಿಯನ್ನು ಕಡೆಗಣಿಸಿದೆ ರಾಜ್ಯದಲ್ಲಿ ಬರಗಾಲ ಇದ್ದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಅಷ್ಟೇ ಅಲ್ಲದೆ ಕಾರ್ಯಕರ್ತರ ಮೇಲೆ ಅನಗತ್ಯ ಕೇಸ್ ಹಾಕಿ ದ್ವೇಷ ಭಾವನೆ ಸಾರ್ತಿದ್ದಾರೆ ಅಂತ ಪ್ರತಿಭಟನೆ ಮಾಡ್ಕೊಂಡು ಹೋಯ್ತಿದ್ರೆ ಹೆಜ್ಜೆಯನ್ನು ದಾಳಿ ನಡೆಸಿಬಿಟ್ಟು ಸಂಸದರು ಕಾರ್ಯಕರ್ತರು ಪೊಲೀಸ್ ಸೇರಿ ಸುಮಾರು ಇಪ್ಪತ್ತು ಜನ ಗಾಯಗೊಂಡಿದ್ದಾರೆ ಮುಂದಿನ ಸುದ್ದಿ ಮೈಸೂರು ಜಿಲ್ಲೆ ಪಿರಿಯಾಪಟ್ಣದ್ದು ಪಿರಿಯಾಪಟ್ಣದ ತಾಲೂಕಿನ ಚಿಟ್ಟೇನಹಳ್ಳಿ ಹಾಲು ಡೈರಿ ವಿವಾದ ದಿನದಿಂದ ದಿನಕ್ಕೆ ಹೊಸ ಸ್ವರೂಪ ಪಡೆದುಕೊಳ್ತಿದೆ ಇದೀಗ ಹಾಲು ಉತ್ಪಾದಕರ ಮಹಿಳಾ ಸಹಕಾರ ಸಂಘದಲ್ಲಿ ಮೈಮೂಲ ಅಧ್ಯಕ್ಷ ಪಿ ಎಂ ಪ್ರಸನ್ನ ಜೆಡಿಎಸ್ ಬೆಂಬಲಿತ ಹಾಲು ಉತ್ಪಾದಕರನ್ನು ಎತ್ತಿ ಕಟ್ಟಿ ಸಂಘದ ಹಾಲು ಸಂಗ್ರಹಣಾ ಘಟಕಕ್ಕೆ ಹಾಲನ್ನು ನೀಡುವ ಬದಲಾಗಿ ಖಾಸಗಿ ಹಾಲು ಒಕ್ಕೂಟಕ್ಕೆ ಮಾರಾಟ ಮಾಡಲು ಪ್ರೇರೇಪಿಸುತ್ತಿದ್ದಾರೆ ಎಂದು ಕಾಂಗ್ರೆಸ್ ಮುಖಂಡ ಚಿಟ್ಟೇನಹಳ್ಳಿ ಸುರೇಶ್ ಆರೋಪಿಸಿದ್ದಾರೆ ಗ್ರಾಮದಲ್ಲಿ ಹೆಚ್ಚು ಹಾಲು ಸಂಗ್ರಹಣೆ ಆಗುತ್ತಿರುವ ಕಾರಣಕ್ಕೆ ಇಲ್ಲಿನ ಬಿಎಂಸಿ ಕೇಂದ್ರ ಸ್ಥಾಪನೆ ಮಾಡಲಾಗಿದೆ ಗ್ರಾಮದ ಎಲ್ಲ ಸದಸ್ಯರು ಒಂದೇ ಸ್ಥಳದಲ್ಲಿ ಹಾಲು ಸಂಗ್ರಹಣೆಗೆ ಅವಕಾಶ ಕಲ್ಪಿಸಿದೆ ಆದರೆ ಮೈಮೂಲ್ ಅಧ್ಯಕ್ಷ ಪ್ರಸನ್ನ ಅವರು ಜೆ ಬೆಂಬಲಿತ ಕೆಲವು ಹಾಲು ಉತ್ಪಾದಕರನ್ನು ಎತ್ತಿಗಟ್ಟಿ ಸಂಘದ ಅಧಿಕೃತ ಸಂಗ್ರಹಣಾ ಘಟಕಕ್ಕೆ ಹಾಲು ನೀಡದೆ ಬೇರೆಡೆ ಹಾಲು ಸಂಗ್ರಹಿಸಲು ಅವಕಾಶ ನೀಡಿದ್ದರು ಆದರೆ ಸಂಘದ ಕಾರ್ಯದರ್ಶಿಗಳಿಗೆ ಎರಡೂ ಕಡೆ ಹಾಲು ಸಂಗ್ರಹಣೆ ಮಾಡಲು ಸಮಸ್ಯೆ ಆಗ್ತಿರುವಾಗ ಒಂದೇ ಸ್ಥಳದಲ್ಲಿ ಹಾಲು ಖರೀದಿ ಮಾಡಲು ಅವಕಾಶ ಕಲ್ಪಿಸುವಂತೆ ಮೈಮೂಲ ವ್ಯವಸ್ಥಾಪಕರಿಗೆ ಮನವಿ ನೀಡಲಾಗಿ ಗ್ರಾಮದ ಬಿ ಎಂ ಸಿ ಕೇಂದ್ರದ ಆವರಣದಲ್ಲಿ ಹಾಲು ಸಂಗ್ರಹಣೆ ಮಾಡುವಂತೆ ಆದೇಶಿಸಿದ್ದರು ಇದೊಂದಷ್ಟು ವಿವಾದಕ್ಕೆ ಕಾರಣ ಆಗಿತ್ತು ಹಾಲನೆಲ್ಲ ತಗೊಂಡು ಹೋಗ್ಬಿಟ್ಟು ರೋಡಲ್ಲಿ ಚೆಲ್ಬಿಟ್ಟಿದ್ರು ಚರಂಡಿ ಕಾಲುವೆಲೆಲ್ಲ ಚೆಲ್ಲೋಗ್ಬಿಟ್ಟಿತ್ತು ಹೋಗ್ಬಿಟ್ಟಿತ್ತು ಅಂದರೆ ಒಂದು ಗ್ರಾಮದಲ್ಲಿ ಚಿಟ್ಟೆನಹಳ್ಳಿ ಒಂದು ಗ್ರಾಮದಲ್ಲಿ ಊರೊಳಗಡೆ ಒಂದು ಹಾಲು ಸಂಗ್ರಹಣಾ ಕೇಂದ್ರ ಮತ್ತು ಬೈಪಾಸ್ ಆದಮೇಲೆ ರಿಂಗ್ ರೋಡ್ ಆದಮೇಲೆ ಒಂದು ಸಂಗ್ರಹಣಾ ಕೇಂದ್ರ ಅಂತ ಹೀಗಾಗಿ ಬೆಳಗಿನ ಜಾವ ಹಾಲಗಿನ್ ತಗೊಂಬರುವಾಗ ಕಷ್ಟ ಆಗ್ಬಿಡುತ್ತೆ ರೋಡ್ ದಾಟ್ಕೊಂಡು ಹೋಗೋದು ಒಂದಷ್ಟು ತೊಂದರೆ ಆಗ್ಬಿಡುತ್ತೆ ಆಕ್ಸಿಡೆಂಟ್ಗಳಾಗ್ಬಿಡ್ತವೆ ಅಂತ ಬಟ್ ಎರಡು ಕಡೆ ಹಾಲು ಕೊಡ್ತಾಯಿದ್ರು ಅದರಲ್ಲಿ ಒಂದನ್ನು ಮುಚ್ಚೋರೆ ಉದ್ದೇಶಪೂರ್ವಕವಾಗಿ ಅಂತ ಸಚಿವರ ವಿರುದ್ಧ ಆರೋಪ ಬರೆದಿತ್ತು ಆದ್ರೀಗ ಅವೆಲ್ಲ ಲೆಕ್ಕಾಚಾರಗಳನ್ನ ನೋಡಿ ಈಗ ಮತ್ತೊಂದು ಕಡೆ ಮೈಮೂಲ ಅಂದ್ರೆ ಈ ಹಿಂದೆ ಪಿರಿಯಾಪಟ್ಣ ಶಾಸಕರಾಗಿದ್ದಂಥ ಮಹಾದೇವ ಅವರ ಪುತ್ರ ಮೈಮೂಲ ಅಧ್ಯಕ್ಷ ಪ್ರಸನ್ನ ಅವರು ಖಾಸಗಿ ಒಕ್ಕೂಟ ಕಾಲ್ ಮಾಡಿಸಕ್ಕೋಸ್ಕರ ಹಿಂಗೆ ಮಾಡ್ತಾವ್ರೆ ಅಂತ ಚಿಟೆನಲ್ಲಿ ಒಂದಷ್ಟು ಜನ ಆರೋಪ ಮಾಡಿದ್ದಾರೆ ಬಟ್ ಅದಕ್ಕೆ ಅವ್ರೇನು ಪ್ರತಿಕ್ರಿಯೆ ಕೊಡ್ತಾರೆ ನೋಡಬೇಕು ಮಾಡಿ ಬೇರೆ ಕಡೆಯಿಂದ ಕಳಿಸ್ಕೊಡಕ್ಕೆ ಮುಂದಿನ ಸುದ್ದಿ ಕೊರೆಯುವ ಚಳಿಯಲ್ಲಿ ಸುಡುವ ಬಿಸಿಲಿನಲ್ಲಿ ಮನೆ ಬಿಟ್ಟು ದೇಶ ಸೇವೆ ಮಾಡಿದ ಮಾಜಿ ಸೈನಿಕರು ಭಾರತಾಂಬೆ ಸೇವೆ ಮಾಡಿದ ಮಾಜಿ ಸೈನಿಕರಿಗೆ ರೈಲ್ವೆ ಇಲಾಖೆಯ ಧೋರಣೆಯಿಂದ ಕಣ್ಣೀರು ಹಾಕುವಂತಾಗಿದೆ ಹೌದು ವೀಕ್ಷಕರೇ ಭಾರತೀಯ ಸೇನೆಯಿಂದ ನಿವೃತ್ತಿ ನಂತರ ಜೀವನೋಪಾಯಕ್ಕಾಗಿ ರೈಲ್ವೆ ಇಲಾಖೆಯಲ್ಲಿ ಗುತ್ತಿಗೆ ಆಧಾರದ ಮೇಲೆ ಗೇಟ್ ಮ್ಯಾನ್ ಆಗಿ ಸುಮಾರು ನೂರ ನಲವತ್ತು ಜನ ಮಾಜಿ ಸೈನಿಕರು ಹುಬ್ಬಳ್ಳಿಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ರು ಆದರೆ ಈಗ ಅವರನ್ನು ಏಕಾಏಕಿ ತೆಗೆದು ಹಾಕಲಾಗಿದೆಯಂತೆ ಈ ರೀತಿಯಲ್ಲಿ ಮಾಜಿ ಸೈನಿಕರ ಕಣ್ಣೀರು ಕೈ ತೊಳೆಯುತ್ತಿದ್ದಾರೆ ಅಲ್ಲದೆ ರೈಲ್ವೆ ಇಲಾಖೆ ಇಂತಹ ಧೋರಣೆಯಿಂದ ಮಾಜಿ ಸೈನಿಕರು ಕಣ್ಣೀರು ಹಾಕಿದ್ದಾರೆ ಈ ಬಗ್ಗೆ ಕೇಂದ್ರ ಸಚಿವರಾದಂತಹ ಅಶ್ವಿನ್ ವೈಷ್ಣವ್ ಹಾಗೂ ಪ್ರಹ್ಲಾದ್ ಜೋಶಿ ಅವರಿಗೆ ಮನವಿ ಸಲ್ಲಿಸಿದ್ರು ಕೂಡ ಯಾವುದೇ ಪ್ರಯೋಜನ ಆಗಿಲ್ಲ ಅಂತ ಸುಮಾರು ಜನ ಬೇಸರ ವ್ಯಕ್ತಪಡಿಸೋರೆ ಆ ನೂರ ಜನರಿಂದಾಗಿ ಸುಮಾರು ಮುನ್ನೂರು ಜನ ಅಂದ್ರೆ ಅವರ ಕುಟುಂಬಸ್ಥರು ಕೂಡ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ನೋಡೋಣ ದಯವಿಟ್ಟು ಸಂಬಂಧಪಟ್ಟವರು ಇದಕ್ಕೆ ಕ್ರಮವನ್ನು ಕೈಗೊಳ್ಳಬೇಕು ನಾವು ಇದರಲ್ಲಿ ಭಾಗವಹಿಸಿ ಸುಮಾರು ನೂರ ನಲವತ್ತೆರಡಕ್ಕೂ ಅಧಿಕ ಜನ ಹುಬ್ಳಿ ವಿಭಾಗ ಮತ್ತಿತರ ಬೆಂಗಳೂರು ಮೈಸೂರು ಎಲ್ಲರೂ ಸೇರಿ ಸುಮಾರು ಮುನ್ನೂರಕ್ಕೂ ಅಧಿಕ ಜನರನ್ನ ಇದರಲ್ಲಿ ಗುತ್ತಿಗೆ ಆಧಾರ ಮೇಲೆ ತೆಗೆದುಕೊಳ್ತಾರೆ ರೈಲ್ವೆದವರು ಹನ್ನೆರಡು ತಿಂಗಳ ಬಾಂಡ್ ಮಾಡಿಸ್ಕೊಂಡು ಅದರಲ್ಲೆಲ್ಲ ಬಾಂಡ್ ಟರ್ಮ್ಸ್ ಅಂಡ್ ಕಂಡೀಷನ್ ಹಾಕಿರ್ತಾರೆ ಷರತ್ತು ನಿಯಮಗಳಿಗೆ ನಾವೆಲ್ಲ ಒಪ್ಪಿಕೊಂಡು ನಾವು ಸೈನ್ ಮಾಡಿ ಡ್ಯೂಟಿಯನ್ನು ನೆರವೇರಿಸಿಕೊಂಡು ಬಂದ್ವಿ ಹನ್ನೆರಡು ತಿಂಗಳ ನಂತರ ನಮ್ಮನ್ನ ಸೇವೆಯಿಂದ ಹೊರತೆಗೆದಿದ್ದರೆ ಅಷ್ಟೊಂದು ನೋವು ಅನಿಸ್ತಿರಲಿಲ್ಲ ಮುಂದಿನ ಸುದ್ದಿ ಮೈಸೂರಿಂದ ಮಹಿಷಾ ದಸರಾ ಆಚರಣೆ ಸಮಿತಿಯವರು ಅಕ್ಟೋಬರ್ ಹದಿಮೂರರಂದು ಚಾಮುಂಡಿ ಬೆಟ್ಟದಲ್ಲಿ ಮಹಿಷ ದಸರಾ ಆಚರಣೆಗೆ ತೀರ್ಮಾನ ಮಾಡಿದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಸದ ಪ್ರತಾಪ್ ಸಿಂಹ ಮಹಿಷಾ ದಸರಾ ಒಂದು ಅನಾಚಾರ ಅಸಹ್ಯ ಅಬದ್ಧ ಇದು ಸಿದ್ದರಾಮಯ್ಯ ಎಂ ಆದಾಗ ಆರಂಭವಾಗಿತ್ತು ಬಳಿಕ ನಮ್ಮ ಸರ್ಕಾರ ಬಂದಾಗ ಇದನ್ನು ನಿಲ್ಲಿಸಿದ್ವು ಅನಾಚಾರ ಮಾಡಲು ಅವಕಾಶ ಕೊಡಬೇಡಿ ಎಂದು ಜಿಲ್ಲಾಡಳಿತ ಸರ್ಕಾರ ಹಾಗೂ ಪೊಲೀಸರಿಗೆ ಪ್ರತಾಪ್ ಸಿಂಹ ಅವರು ಮನವಿ ಮಾಡಿದ್ದಾರೆ ಮೈಸೂರಲ್ಲಿ ಮಾತನಾಡಿದ ಅವರು ನಿಮಗೆ ಮಹಿಷಾಸುರನ ಮೇಲೆ ಭಕ್ತಿ ಇದ್ದರೆ ನಿಮ್ಮ ಮನೆಯಲ್ಲೇ ಫೋಟೋ ಇಟ್ಕೊಂಡು ನಿಂತರ ಮಗನನ್ನು ದಯಪಾಲಿಸು ಎಂದು ಪೂಜೆ ಮಾಡಿ ಆದರೆ ಚಾಮುಂಡಿ ಬೆಟ್ಟದಲ್ಲಿ ಇದು ಸರಿಯಲ್ಲ ಒಂದು ವೇಳೆ ಜಿಲ್ಲಾಡಳಿತ ಅವಕಾಶ ಕೊಟ್ಟರೆ ನಾವು ಹೋಗಿ ಅಸಹ್ಯವನ್ನು ತಡಿತೇವೆ ಕಾನೂನು ಸಂಘರ್ಷಕ್ಕೆ ಅವಕಾಶ ಮಾಡಿಕೊಡ್ಬೇಡಿ ಅಂತ ಕಾನೂನು ಸಂಘರ್ಷಕ್ಕೂ ಕಾನೂನು ಸಂಘರ್ಷಕ್ಕೂ ಬೇಕಾದ್ರೆ ಸಿದ್ಧರಾಗಿ ಅಂತ ವಾರ್ನಿಂಗ್ ಕೊಟ್ಟವ್ರೆ ಮುಂದಿನ ಸುದ್ದಿ ಚಿಕ್ಕಮಗಳೂರು ಹಿಟ್ ಆ್ಯಂಡ್ ರನ್ ಕೇಸ್ ವಿಚಾರವಾಗಿ ಚಂದ್ರಪ್ರಭ ಚಿಕ್ಕಮಗಳೂರು ಸಂಚಾರಿ ಠಾಣೆಗೆ ಹಾಜರಾಗಿದ್ರು ಸೆಪ್ಟೆಂಬರ್ ನಾಲ್ಕರಂದು ಯುವಕ ಮಾಲ್ತೇಶ್ಗೆ ಅಪಘಾತ ಮಾಡಿ ಚಂದ್ರಪ್ರಭಾ ಎಸ್ಕೇಪ್ ಆಗಿದ್ರು ಸದ್ಯ ಅಪಘಾತಕ್ಕೀಡಾದ ಯುವಕನಿಗೆ ಐಸಿಯುನಲ್ಲಿ ಚಿಕಿತ್ಸೆ ನೀಡಲಾಗ್ತಿದೆ ಚಂದ್ರಪ್ರಭಾ ಹಿಡ್ ರನ್ ಕೇಸ್ ಮಾಧ್ಯಮಗಳಲ್ಲಿ ಪ್ರಸಾರವಾಗ್ತಿದ್ದಂಗೆ ಆಕ್ಸಿಡೆಂಟ್ ಆಗಿರುವ ಯುವಕನನ್ನು ಆಸ್ಪತ್ರೆಗೆ ಸೇರಿಸಿದ್ದೇನೆ ಎಂದು ಚಂದ್ರಪ್ರಭ ಸುಳ್ಳು ಹೇಳಿಕೆ ನೀಡಿದ್ರು ಅಂದು ಒಂದು ಹೇಳಿ ಇಂದು ಹೊಡೆದಿದ್ದಾರೆ ಅಪಘಾತದ ಬಗ್ಗೆ ಇದೀಗ ಚಿಕ್ಕಮಗಳೂರು ಠಾಣೆ ಎದುರು ಕಣ್ಣೀರು ಹಾಕಿದ್ದಾರೆ ನಾನು ಮಾಡಿದ ಕೆಲಸ ತಪ್ಪಾಯಿತು ಎಲ್ಲರಿಗೂ ಕ್ಷಮೆ ಕೇಳ್ತೀನಿ ಆತ ಕುಡಿದಿದ್ದ ಎಂದು ಹೇಳಿದ್ದೆ ಮಾರ್ತು ಕುಡಿದಿರಲಿಲ್ಲ ಅಂದು ಅಪಘಾತವಾದ ಬಳಿಕ ಯುವಕನ ಯೋಗಕ್ಷಮ ವಿಚಾರಿಸಬೇಕಿತ್ತು ಈ ವಿಚಾರವಾಗಿ ಕ್ಷಮೆ ಕೇಳ್ತೀನಿ ನಾನು ಬಡವ ತಂದೆ ಸತ್ತು ಹನ್ನೊಂದು ವರ್ಷ ಆಗಿದೆ ಆಸ್ಪತ್ರೆಗೆ ಹೋಗಿ ಯುವಕನ ಯೋಗಕ್ಷಮ ವಿಚಾರಿಸ್ತೀನಿ ಸಾಧ್ಯ ಆದರೆ ಕೈಲಾದ ಸಹಾಯವನ್ನು ಕೂಡ ಮಾಡ್ತೀನಿ ಅಂತ ಕೇಳ್ಕೊಂಡವ್ರೆ ಫಸ್ಟೇ ಇನ್ ಕೇಸ್ ಆ್ಯಕ್ಸಿಡೆಂಟ್ ಆದಾಗ ಸಲ ಸಲ ಗೊತ್ತಾಗಿರಲ್ಲ ಅಥವಾ ಗಾಬರಿ ಅಥವಾ ಭಯ ಹೋಗಿರ್ಬೋದು ಅವ್ರ ಆನಂತರದಲ್ಲಿ ಮತ್ತೆ ವೀಡಿಯೋ ಮಾಡಿ ಅವ್ನು ಕುಡ್ದಿದ್ದ ತಾಗ್ದ ನಾನು ಆಸ್ಪತ್ರೆಗೆ ಹೋಗಿದ್ದೆ ಆಮೇಲೆ ಪೊಲೀಸವರೇ ನಾನು ಕಳಿಸ್ಕೊಟ್ರು ಅಂತೆಲ್ಲ ಮಾಧ್ಯ ಅವರೇ ಒಂದು ವೀಡಿಯೋನ ಮಾಡಿ ರಿಲೀಸ್ ಮಾಡಿದರು ಇದಕ್ಕೆ ಪೊಲೀಸರು ತಮ್ಮ ಅಸಲಿ ಕೆಲಸ ಶುರು ಮಾಡಿದ ತಪ್ಪೊಪ್ಕೊಂಡು ಅವರೇ ತಪ್ಪಾಗೋಯ್ತು ಸರ್ ಅವ್ರೇನು ಕುಡ್ದಿರಲಿಲ್ಲ ನಾನು ಆಸ್ಪತ್ರೆಗೆ ಕರ್ಕೊಂಡು ಹೋಗೋಕ್ಕಾಗಲಿಲ್ಲ ಬಟ್ ಈಗ ಚಿಕಿತ್ಸಾ ವೆಚ್ಚ ನಾನು ನೋಡ್ಕೋತೀನಿ ಕ್ಷಮಿಸಿ ಅಂತ ಹೇಳೋರೆ ಎಸ್ ಪಶ್ಚಾತ್ತಾಪಕ್ಕಿಂತ ದೊಡ್ಡ ಶಿಕ್ಷೆ ಇಲ್ಲ ಬಟ್ ಆ ಯುವಕ ಕೂಡ ಬೇಗ ಗುಣಮುಖರಾಗಬೇಕು ಎಸ್ ವೀಕ್ಷಕರೇ ಇದು ಇವತ್ತಿನ ಕರ್ನಾಟಕ ನ್ಯೂಸ್ ಧನ್ಯವಾದಗಳು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ